ಅದನ್ನ ನೆನ್ಸ್ಕೋಬೇಕು. ಅವ್ರು 8,000 ಕೊಡ್ತಾರೆ ಅಂತಲ್ಲ ಬೇರೆಯವರು, ಅದ್ 7,000 ಮರ್ತು ಬಿಡ್ಬೇಕು ಜನ. ಇದು ಲೈಫ್ ಲಾಂಗ್ ಪಕ್ಷೇತರ ನಿಂತ್ಕೊಂಡು ಇವರಿಬ್ಬರಲ್ಲೇ ಕಾಂಗ್ರೆಸ್ ಹೊಡಿತದೆ. ಕಾಂಗ್ರೆಸ್ ಹೊಡಿತದೆ. ಡಿ ಕೆ ಸುರೇಶು, ರಘುನಂದ ರಾಮಣ್ಣರು. ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡೀರಿ, ಬಿಪಿ ಶುಗರ್ ಚಿಂತೆ ಬಿಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿರಿ. ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ. ನಾವಿವತ್ತು ಚನ್ನಪಟ್ಟಣದ ತಿಟ್ಟಮಾರನ ಹಳ್ಳಿಲಿ ಇದೀವಿ. ಬೈ ಎಲೆಕ್ಷನ್ ಒಂದು ಡೇಟ್ ಅನೌನ್ಸ್ ಆಗಿದೆ. ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು, ಯಾರ MLA ಆದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಚನ್ನಪಟ್ಟಣದ ಜನಸಾಮಾನ್ಯರ ಬಳಿ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್. ರಮೇಶ್ ಅಂತ. ಯೋಗೇಶ್ಪುರ ಆದ್ರೆ ಒಳ್ಳೇದು. ಯೋಗೇಶ್ಪುರ ನಮ್ಗೆ ನೀರಾವರಿ ಚೆನ್ನಾಗಿ ಮಾಡ್ಕೊಟ್ಟವ್ರೆ, ನಮ್ಗೆ ಅಣೆಕಟ್ಟು ಇದು ಮಾಡಿ ಒಳ್ಳೊಳ್ಳೆ ನೀರು ಇದು ಮಾಡ್ಕೊಡ್ರಿ. ಅವ್ರು ಬಂದ್ರೆ ಒಳ್ಳೇದು. NDA ಮೈತ್ರಿಕೂಟ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ, NDA ಮೈತ್ರಿ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ BJP JDS ಮೈತ್ರಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ಓಟ್ ಹಾಕ್ತೀವಿ ನಾವು. ಓಟ್ ಹಾಕ್ತೀರಾ? ನೀವ್ ಮಾತಾಡ್ತೀರಾ ಸರ್? ಯೋಗೇಶ್ವರ ನೀರಾವರಿ ಅವ್ರಿಗೆ ಇಲ್ಲೇ ಇದ್ದಾರಲ್ಲ ಚನ್ನಪಟ್ಟಣದಲ್ಲ ನಮ್ಮ ಬಾಸ್ ಅವರು, ಅದಕ್ಕೆ ಅವರೇ ಆಗ್ಬೇಕು. ನೀರಾವರಿ ಮಾಡಿದಾರ ಇಲ್ಲಿ ಹೋದಾಗೆಲ್ಲ ಸಿಗ್ತಾರಲ್ಲ ನಮಗೆ, ಅದಕ್ಕೋಸ್ಕರ ಅವರೇ ಆಗ್ಬೇಕು. ಸೊ ಈಗೇನು ಅಂತಂದ್ರೆ NDA ಇಂದ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತಾರ, ಬಂಡಾಯವಾಗಿ ನಿಂತ್ಕೋತಾರೆ. ಗೆಲ್ಲಿಸ್ತೀವಿ. ಇನ್ನೊಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಅವರೇನಾದ್ರೂ NDA ಸ್ಪರ್ಧಿಯಾಗಿ ನಿಂತ್ಕೊಂಡ್ರೆ, NDA ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಟಫ್ ಫೈಟ್ ಬೀಳುತ್ತಾ? ಹೇಗೆ ಟಫ್ ಫೈಟ್ ಏನು ಬೀಳಲ್ಲ. ಕಾಂಗ್ರೆಸ್ ಅಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ? ಅದು ನಮ್ಗೆ ಗೊತ್ತಿಲ್ಲ ಮೇಡಮ್. ಯಾರಾದ್ರೂ ಆಗ್ಬೋದು. DK ಸುರೇಶ್ ಅವರು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಅವರೇನಾದ್ರೂ ಇಲ್ಲಿ ನಿಂತ್ಕೊಂಡ್ರೆ ಫೈಟ್ ಜಾಸ್ತಿ ಇರುತ್ತಾ? ಹಿಂಗೆ ಫೈಟ್ ಜಾಸ್ತಿ ಇರುತ್ತೆ. ಯೋಗೇಶ್ವರ್ CP ಯೋಗೇಶ್ವರ್ DK ಸುರೇಶ್ ಗೆಲ್ಲೋದು ಯಾರಾಗಿರ್ತಾರೆ? CP ಯೋಗೇಶ್ವರ್. ಸುರೇಶ್ ಅವರೇ, ನಿಮ್ MLA ಯಾರಾಗ್ಬೇಕು? ಯಾರು ಮೂರು ಟ್ರಯಾಂಗಲ್ ಇದೆ, ಮೂರು ಸ್ಟ್ರಾಂಗ್ ಇದೆ. DK ಸುರೇಶ್ ಆಡಳಿತ ಪಕ್ಷ ಇದೆ, ಮತ್ತೆ ಅವರು ಭಾಗ್ಯಲಕ್ಷ್ಮಿ ಯೋಜನೆ ಎಲ್ಲ ಕೊಟ್ಟವ್ರೆ, ಮತ್ತೆ ಕುಮಾರಸ್ವಾಮಿ ಕೇಂದ್ರ ಸೆಂಟ್ರಲ್ ಮಂತ್ರಿ ಅವರು ಸ್ಟ್ರಾಂಗ್ ಇದ್ದಾರೆ, ಮತ್ತೆ ಯೋಗೇಶ್ವರ ಪಕ್ಷೇತರ ಅವರು ನೀರಾವರಿ ಎಲ್ಲ ಮಾಡವ್ರೆ, ಮೂರು ಸ್ಟ್ರಾಂಗ್ ಇದ್ದಾರೆ. ಏನು ಗೆದ್ರೆ ಒಂದು 5,000 ಮೂರಲ್ಲಿ ಟ್ರ್ಯಾಂಕ್ ಇರ್ತದೆ ಅಷ್ಟೇ ಫೈಟು. ಸೊ ಈಗ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಅಲ್ಲಿ ನಿಂತೀವಿ ಮೂರು ಜನ ಹೇಳದ್ಮೇಲೆ ಹೇಳೋಕ್ಕಾಗಲ್ಲ, ಸಮೀಕ್ಷೆನೂ ಸರಿ ಸುಳ್ಳಾಗುತ್ತೆ. ನಾವೊಬ್ರು ಹೇಳ್ತೀವಿ, ಈಗ BJP BJP ಇರುತ್ತೆ ಹೋದ್ರೆ BJP ಅಂತಾರೆ, JDS ದಳ ಇರುತ್ತೋ ದಳ ಅಂತಾರೆ, ಕಾಂಗ್ರೆಸ್ ಇರುತ್ತೋ ಕಾಂಗ್ರೆಸ್ ಅಂತಾರೆ. ಎಲ್ಲ ಟ್ರಯಾಂಗಲ್ ನೋಡ್ಬೇಕು, ಯೋಚನೆ ಮಾಡ್ಬೇಕು. ಇಲ್ಲಿ ಚನ್ನಪಟ್ಟಣದಲ್ಲೇ ಯೋಗೇಶ್ವರ 5 ಗೆದ್ದಾರೆ, ಕುಮಾರಸ್ವಾಮಿ 2 ಗೆದ್ದಾರೆ, ಮತ್ತೆ DK ಸುರೇಶ್ 2 ಮುಂದೆ ಅವರೇ ಇದಾಯ್ತಿದ್ರು. ಈಗ MP ಸ್ವಲ್ಪ ಇದು ಮಾಡಿ ಮಂಜುನಾಥ್ 25,000 ಹೇಳ್ಕೊಟ್ಟವ್ರೆ, ಹೇಳೋಕ್ಕಾಗಲ್ಲ ಇಲ್ಲಿ ಜನಗಳು. ಏನಾದ್ರು ಆಗ್ಬೋದು ಮೂರು ಟ್ರಯಾಂಗಲ್. ಸರ್ ನೀವ್ ಹೇಳಿ ಸರ್, ನಿಮ್ಮ MLA ನಾವು ಎಲ್ಲ ಈಗ ಕುಮಾರಸ್ವಾಮಿ ಸ್ಟ್ರಾಂಗಲ್ ಅವ್ರೆ, ಅವ್ರು ಸುರೇಶ್ ಸೋತವ್ರೆ, ಮೂರು ಪಕ್ಷ ಏನು ಯಾರು ಅಂತ ಹೇಳಿಕ್ಕಾಗಲ್ತು, ನೋಡ್ಬೇಕು ಏನಾದ್ರು. ಸುರೇಶ್ ಲೀಡ್ ಬಂದಿತ್ತಾಗ ಮೊದಲು ಸ್ಟಾರ್ಟಿಂಗು, ಆಮೇಲೆ ಇವ್ರಿಗೆ ಬಂತು MLA ಕುಮಾರಸ್ವಾಮಿ ಅವ್ರಿಗೆ ಬಂತು ಲೀಡು 180 ಲೀಡು. ಈ ಸಾರಿ ಮಂಜುನಾಥ್ ಬಂತು 180 ಲೀಡು, ಕುಮಾರಸ್ವಾಮಿ ಅವ್ರಿಗೆ 200 ಲೀಡು. ಹಂಗೆ ಈಗ CP ಯೋಗೇಶ್ವರ ಅವ್ರ ಹೆಸರು ಕೇಳಿ ಬರ್ತಿದೆ ನೀವು ಹೇಳ್ದಂಗೆ, ಹಂಗೆ ಅವ್ರಿಗೇನಾದ್ರೂ ಟಿಕೆಟ್ ಕೊಡುತ್ತಾ NDA ಸರ್ಕಾರ? ಅದು ಈಗ ದೊಡ್ಡವ್ರು ಅವರೆಲ್ಲ ಈಗ ಕುಮಾರಸ್ವಾಮಿ ಅವರು ಮೈತ್ರಿ ಅಂದ್ಮೇಲೆ ಅವ್ರು ಕುತ್ಕೊಂಡು ಮಾತಾಡ್ಬಿಟ್ಟು ಕೊಡ್ತಾರೆ. ಈಗ ನಾವು ಹೇಳಿದ್ರೇನು ಕೊಡೋಲ್ಲ. ಈಗ ನಾವು ಹೈಕಮಾಂಡ್ ಇದು ಮಾಡೋಕ್ಕಾಗುತ್ತಾ? ಸುಮ್ಮ ಜನ ಅಭಿಪ್ರಾಯ ನೀವು TV ನೋಡ್ತಾ ಇರ್ತಾರೆ, ಹೈಕಮಾಂಡ್ ಏನು ಡಿಸೈಡ್ ತಗೋತಾರೆ? ಮೋದಿ ಅವರು MBS ದೊಡ್ಡ ದೊಡ್ಡ ಇದೆ, ಅವ್ರಿಗೆ ನೋಡಿ ಇದು ಮಾಡ್ತಾರೆ. ಈ ಕುಮಾರ್ ಇವರು ಯಾವುದೋ ನಿಮಗೆ CP ಬೇರೆ ಪೋಸ್ಟ್ ಕೊಡ್ತೀವಿ ಅನ್ಬೋದು, ಅದರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಹೇಳ್ದಂಗೆ ಹೇಳ್ಬೋದು, ಹಂಗೆಲ್ಲ ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಇಬ್ಬರು ಮೈತ್ರಿ ಆದರೆ ಬರ್ತದೆ, ಇಲ್ಲಿ ಹೋದ್ರೆ ಬರಲ್ಲ. ಪಕ್ಷೇತರ ನಿಂತ್ಕೊಂಡ್ರೆ? ಪಕ್ಷೇತರ ನಿಂತ್ಕೊಂಡು ಇವರಿಬ್ಬರಲ್ಲೇ ಕಾಂಗ್ರೆಸ್ ಹೊಡಿತದೆ. ಕಾಂಗ್ರೆಸ್ ಹೊಡಿತದೆ. DK ಸುರೇಶು, ರಘುನಂದ ರಾಮಣ್ಣರು ನಮ್ಮೂರವ್ರೆ, ಅವರು ಇದೇ ಊರವರು, ಅಂತ ಬರ್ತದೆ ಕಾಂಗ್ರೆಸ್. ಇಬ್ರು ಕಿತ್ತಾಡ್ತಾ ಮೂರನೇ ಲಾಭ. ನಿಮ್ಗೇನ್ ಅನ್ಸುತ್ತೆ? ನಮಗೂ ಯೋಗೇಶ್ವರು ಅದೇ ಬರುವ ಮೂವ್ಮೆಂಟ್ ಅದೇ ನೋಡ್ಬೇಕು. ಇವರೆಲ್ಲ ನಿಂತವ್ರಲ್ಲ,
ಏನು ಒಂದೊಂದು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಸಾವಿರ ಗೆಲ್ಬೋದು ಅಷ್ಟೇ. ಜೆಡಿಎಸ್ ಬೆಲ್ಟ್ ಅಂತ ಹೇಳ್ತಾರೆ ಚನ್ನಪಟ್ಟಣನ, ಯಾಕಂತಂದ್ರೆ ಇವಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ರಾಜೀನಾಮೆಯಿಂದ ತೆರವಾಗಿದೆ ಈ ಕ್ಷೇತ್ರ, ಅದು ಜೆಡಿಎಸ್ ಆಗಿದ್ರು ಅವರು. ಸೊ ಜೆಡಿಎಸ್ ಈಗ ಯೋಗೇಶ್ ಪೂರ್ವ ಐದು ಸಾರಿ ಗೆದ್ದಿದ್ರು, ಪಕ್ಷೇತ್ರ ಒಂದ್ಸಾರಿ ಗೆದ್ದಿದ್ರು, ಈಗ ಜೆಡಿಎಸ್ ಬರ್ಲಿವಾ ಒಂದು ಯೋಗೇಶ್ ಬಂದಿಲ್ವಾ, ಹಂಗೆ ಹೇಳಕ ಜನಗಳು ಕೆಲಸ ಮಾಡಿಸ್ತಂಗೆ. ಈಗ ಮತ್ತೆ ಸುರೇಶ್ ಅವರು ಮೂರು ಸಾರಿ ಗೆದ್ದಿದ್ರು, ಈ ಸಾರಿ ಸೋಲಿವಾ ಹೇಳಕ್ಕಾಗಲ್ಲ ಜನ. ಒಂದು ಸಾರಿ ಒಂದು ಕೆಲಸ ಯಾರು ಮಾಡಿದ್ರು. ಈ ಒಂದು ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಈಗ್ಲೂ ಕೂಡ ಗ್ಯಾರಂಟಿ ಯೋಜನೆ ಏನಾದ್ರು ವರ್ಕ್ಔಟ್ ಆಗುತ್ತಾ? ಆಗುತ್ತೆ ಮಹಿಳೆಯರಿಗೆ ಆಗುತ್ತೆ ಅದು ಮಹಿಳೆಯರಿಗೆ. ನಮ್ಮ ಈಗ ನಮ್ಮೂರಲ್ಲಿ ಉದಾಹರಣೆ, ಆಗ ಎಂ ಎಲ್ ಎಲೆಕ್ಷನ್ ಐವತ್ತೆಂಟು ಓಟ್ ಇದ್ದು ಈ ಸರಿ ಎಂ ಪಿಲಿ 330 ಓಟ್ ಬಿದ್ದಾವೆ. ಈ ರೀತಿ ಹೇಳಕ್ ಮಹಿಳೆಯರು ಇದೆ ಆಗುತ್ತೆ ವರ್ಕೌಟ್ ಆಗುತ್ತೆ. ಹಾಗೆ ಆಗುತ್ತೆ ಅಂತೀರಾ? ಅದೇ ಮಹಿಳೆಯರಿಗೆ ಪರ್ಮಿಷನ್ ಕೊಡ್ತಾರೆ. ಯಾಕೆ ಸರ್ ಎವ್ರಿ ಟೈಮ್ ಮಹಿಳೆಯರು ಮಹಿಳೆಯರು ಅಂತಾರೆ? ಗಂಡು ಮಾಡ್ಕೋದು ಏನ ಆಗ್ಬಿಟ್ಟದಲ್ಲ, ಮಾಡ್ಬಿಟ್ಟವ್ರಲ್ಲ ಇವರು, ಅದರಿಂದ ನೋಡಿದ್ರು ಇದು ಮಾಡ್ಬೋದು ಅಷ್ಟೆ. ಮಾಡಿರ್ ಸರಿ ಪಾಪ, ತೊಂದರೆ ಏನಿಲ್ಲ. ಎಷ್ಟೋ ಜನ ಬಡವ್ರಿಗೆ ಎಲ್ಲ ಒಂದೇ ಸಮಯ ಇರಲ್ಲ, ಬಡವ್ರು ಮಾಡಿರ್ ಸರಿ. ಬಸ್ ಯೋಜನೆ ಈಗ ವಿದ್ಯಾರ್ಥಿ ಹೋಯ್ತಾರೆ, ಮಹಿಳೆ ಬಡವ್ರು ಇರ್ತಾರೆ, ಎಲ್ಲ ಶ್ರೀಮಂತ ಇರಲ್ವಲ್ಲ, ಮಾಡೋದು ಸರಿ, ಅದೇನು ತಪ್ಪಿಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ ಚೆನ್ನಾಗಿ ನಡೆಸ್ತಾವ್ರೆ, ಏನು ತೊಂದರೆ ಇಲ್ಲ, ಇಷ್ಟ ಆಗ್ತಿದ್ಯಾ? ಹಾಂ ಪರವಾಗಿಲ್ಲ ಕಾಂಗ್ರೆಸ್. ಸೊ ಈಗ ನಿಮ್ ಚನ್ನಪಟ್ಟಣದಲ್ಲಿ ಯಾರ ಎಂ ಎಲ್ ಎ ಆಗ್ಬೇಕು ಅಂತಂದ್ರೆ ಅಡ್ಗೋಡೆ ಮೇಲೆ ದೀಪ ಇಡ್ತಿದ್ದೀರಾ? ಏ ಇಲ್ಲ ಮೇಡಮ್, ಅವ್ರೆ ಮೂರು ಸ್ಟ್ರಾಂಗ್ ಇದಾರೆ, ಇಲ್ಲಿ ಕುಮಾರಸ್ವಾಮಿ ಅವರು ಸ್ಟ್ರಾಂಗ್ ಇದಾರೆ, ಇಲ್ಲಿ ಯೋಗೇಶ್ವರ ಸ್ಟ್ರಾಂಗ್ ಇದಾರೆ, ಡಿ ಕೆ ಸುರೇಶ್ ಇದಾರೆ. ಗಂಗಾಧರ್ ಅವ್ರೆ ಈಗ ಹೇಳಿ ನಿಮ್ಮ ಎಂ ಎಲ್ ಎ ಯಾರಾಗ್ಬೇಕು? ನಮ್ ಸಿ ಪಿ ಯೋಗೇಶ್ವರ. ಯಾಕೆ? ಯಾಕೆ ಮೇಡಮ್, ಇದು ನೀರಾವರಿ ಮತ್ತೆ ಈ ತಾಲೂಕ್ನ ತುಂಬಾ ಇಂಪ್ರೂವ್ ಮಾಡ್ಯಾವ್ರೆ. ಈಗ ತೆಂಗು ಮರ ಎಲ್ಲ ಒಣಗೋಗ್ತಾ ಇದ್ದೋ, ಸುಳಿ ಉಳ್ಕೊಳ್ಳೋಂಗ್ ಮಾಡವ್ರೆ. ಈಗ ತೆಂಗಿನಕಾಯಿ ರೇಟ್ ಎಷ್ಟಿದೆ ಗೊತ್ತಾ? ಕೆ ಜಿ 48-50 ರೂಪಾಯಿ ಕೆ ಜಿ ಇದೆ, 18 ರೂಪಾಯಿ 20 ರೂಪಾಯಿ ಇದ್ದದ್ದು. ಬೇರೆ ಯಾವ ತಾಲೂಕಲ್ಲೂ ಈ ತರ ಕೆಲಸ ಮಾಡಲಿಲ್ಲ ಅವರು. ಈ ಫಸ್ಟ್ ಈ ತಾಲೂಕಲ್ಲಿ ಎಲ್ಲಾ ಕೆರೆಗಳಿಗೂ ಪೈಪ್ ಹಾಕ್ಸಿ ನೀರಾವರಿ ಯೋಜನೆ ಮಾಡಿದ್ರು. ಅದನ್ನ ನೆನ್ಸ್ಕೋಬೇಕು, ಅವ್ರು 8,000 ಕೊಡ್ತಾರೆ ಅಂತಲ್ಲ ಬೇರೆಯವರು, ಅದ್ 7,000 ಮರ್ತು ಬಿಡ್ಬೇಕು ಜನ. ಇದು ಲೈಫ್ ಲಾಂಗ್ ಮಾಡ್ಕೊಟ್ಟಿರೋದು ನೀರು, ಯಾಕೆ ರೈತರುಗಳೋಗಿ ಸಿಟಿಲಿ ಹೋಗಿ ದುಡಿಯಕ್ಕಾಗಲ್ಲ ಅಲ್ವಾ? ಅದಕ್ಕೋಸ್ಕರ ಯೋಗೇಶ್ವರ ಅವರು. ಓಕೆ, ಅವರಿಗೆ ಎನ್ ಡಿ ಎ ಮೈತ್ರಿಕೂಟ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಗಾಡಿ ಬಿಡಿ, ನಾವು ಇದಕ್ಕೆ ನಿಲ್ಲಿಸ್ತೀವಿ. ನಾವು ಬಂಡಾಯ ಗೆಲ್ಲಿಸ್ತೀವಿ, ನಾವು ಪಕ್ಕ 100%. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಅವ್ರು ನಿಂತ್ಕೋಬಹುದಾ? ಹೇಗೆ ನಿಂತ್ಕೊಳ್ಳಿ ಬಿಡಿ, ನಾವು ಇಂಡಿಪೆಂಡೆನ್ಸ್ ಇಸ್ತೀವಿ ನಮ್ಮ ಯೋಗೇಶ್ವರಿಗೆ, ಅವ್ರು ನಿಂತ್ಕೊಳ್ಳಿ. ಏನ್ ವ್ಯತ್ಯಾಸ ಆಗುತ್ತಾ? ಮಾಡ್ಬೋದಿತ್ತಲ್ಲ ಮೇಡಮ್, ಗೆಲ್ಲದ ಇವರು ಇಲ್ಲಿ ಮಾಡ್ಬೇಕಿತ್ತು. ಹೌದು, ಇವ್ರು ಮಾಡ್ತಾ ಇಲ್ಲ, ಅದನ್ನ ಬಿಟ್ಕೊಡ್ಬೇಕಾಯ್ತು ಇವ್ರು ಇಲ್ಲಿ. ಯಾಕೆ ನಮ್ಮೂರು ಅವರು ಇಲ್ಲಿಯವರು, ಇವರು ಸ್ಥಳೀಯರು, ಕೆಲಸನೂ ಮಾಡಿದಾರಲ್ಲ ಮೇಡಮ್. ಏನ್ ಬಸ್ ಸ್ಟ್ಯಾಂಡು, ಕೋಲ್ಟು, ನೀರಾವರಿ ಯೋಜನೆ. ನಿಖಿಲ್ ಕುಮಾರಸ್ವಾಮಿ ಯಂಗ್ ಅಲ್ವಾ ಸರ್? ಒಂದ್ಸಲ ಆಗ್ಲಿ ಬಿಡಿ ಮೇಡಮ್, ನಮ್ ಯೋಗೇಶ್ವರ ಹೆಂಗೆ ಅವರು ಹೆಂಗೇನೆ. ಸೊ ಇನ್ನೊಂದು ವಿಚಾರ ಅಂದ್ರೆ ಅದು ಕಾಂಗ್ರೆಸ್, ಕಾಂಗ್ರೆಸ್ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ಬೋದು? ಯಾರು ಡಿ ಕೆ ಸುರೇಶ್ ಅಂತಾರೆ ಕೆಲವರೆಲ್ಲ, ಇವ್ರು ರಘುನಂದನ್ ರಾಮಣ್ಣ ಅಂತಾರೆ, ನೋಡೋಣ ಮಂಡೆ ಗೊತ್ತಾಗುತ್ತೆ. ಡಿ ಕೆ ಸುರೇಶ್ ಆದ್ರೆ ಜಿದ್ದಾಜಿದ್ದಿನ ಫೈಟ್ ಬೀಳಲ್ವಾ ಸರ್? ಬೀಳಿ ಬಿಡಿ ಮೇಡಮ್, ನಮ್ ಯೋಗೇಶ್ವರ ಫೈಟಿಂಗ್ ಮಾಡ್ತಾರೆ. ಡಿ ಕೆ ಸುರೇಶ್ ಅವ್ರು ಏನಾದ್ರು ನಿಂತ್ಕೊಂಡ್ರೆ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಗುತ್ತಾ ಅಂತ, ಯಾಕಂತಂದ್ರೆ ಈಗ ಕರ್ನಾಟಕ ಗವರ್ಮೆಂಟ್ ಬಂದ್ಬಿಟ್ಟು ಕಾಂಗ್ರೆಸ್ ಗವರ್ಮೆಂಟ್ ಇದೆ. ಸೊ ಪ್ಲಸ್ ಪಾಯಿಂಟ್ ಆಗುತ್ತಾ ಈ ಒಂದು ಬೈ ಎಲೆಕ್ಷನ್? ಪ್ಲಸ್ ಪಾಯಿಂಟ್ ನಮ್ ಯೋಗೇಶ್ವರೇ, ನಮ್ ತಾಲೂಕೆ ಅವರೇ ಪ್ಲಸ್. ಗ್ಯಾರಂಟಿ ಯೋಜನೆಗಳೇನಾದ್ರು ಈ ಒಂದು ಬೈ ಎಲೆಕ್ಷನ್ ನಲ್ಲಿ ಪ್ರಭಾವ ಬೀರುತ್ತಾ? ಈ ಅಷ್ಟೊಂದ್ ಏನ್ ಜಾಸ್ತಿ ಏನಿಲ್ಲ ಮೇಡಮ್, ಬಿಜೆಪಿ ಹಾಕಿ ನೋಡಿ, ಎಂ ಪಿ ಎಲೆಕ್ಷನ್ ಬಿಜೆಪಿ ಗೆಲ್ಸಿಲ್ವಾ? ಗ್ಯಾರಂಟಿ ಯೋಜನೆ ಇದ್ರು ಕೂಡ ಕೆಲಸ ಮಾಡ್ತಾ ಹಂಗೆ. ಸೊ ಇನ್ನೊಂದು, ಇಲ್ಲಿನ ಹಿಂದಿನ ಎಂ ಎಲ್ ಎ ಎಚ್ ಡಿ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರ? ಏನಿಲ್ವಲ್ಲ ಮೇಡಮ್, ಇಲ್ಲೇ ಕಣ್ಣು ಕಾಣಿಸ್ತದಲ್ಲ ಜನಗಳಿಗೆ ಮೇಡಮ್. ಏನ್ ಚರಂಡಿ ಅದು ಬಿಡಿ, ಅದು ಸೆಂಟ್ರಲ್ ಅಲ್ಲಿ ಕಳಿಸಿದಾರೆ, ಅವ್ರು ಮಾಡ್ತಾರೆ ಮಾಡವ್ರೆ, ಕುಮಾರಸ್ವಾಮಿ ಅವ್ರು ಮಾಡವ್ರೆ, ಬ್ಯಾಲೆನ್ಸ್ ಯಾವ ಇಲ್ಲ. ಈಗ ಮಾಡಿದ್ಮೇಲೆ ಇಷ್ಟು ವರ್ಷ ಅಂತ ರೋಡ್ ಮುಂದೆ ಮಾಡ್ಬೇಕು, ಇಷ್ಟು ವರ್ಷ ಅಂತ ಇರ್ತದಲ್ವಾ? ಎಲ್ಲ ಮಾಡಿ ಅವರು ಮಾಡವ್ರೆ, ಅಥವಾ ಅನುದಾನ ತಂದವ್ರೆ, ಇನ್ನ ಮಾಡಿ ದುಡ್ಡು ಅದೇ, ಇನ್ನ ಮಾಡಕ್ಕೆ ಇದಿಲ್ಲ, ಜಾಗ ಬೇಕಲ್ಲ. ಅವರು ಮಾಡವ್ರೆ, ಜೆ ಡಿ ಎಸ್ ಅಂತ ಏನಿಲ್ಲ, ಅವರು ಮಾಡವ್ರೆ. ನಮ್ಗೆ ಕಾಣಿಸ್ತಾ ಇಲ್ವಲ್ಲ ಮೇಡಮ್ ಏನ್ ಮಾಡಿದಾರೆ ಅಂತ. ಒಂದ್ ಕೆರೆಗಳಿಗೆ ನೀರೇ ಬಿಡಿಸಿಲ್ಲ ಒಂದ್ ಕೆರೆಗಳಿಗೂ ಇದುವರೆಗೂ. ನಮ್ಮ ಯೋಗೇಶ್ವರ 24 hours ನೀರು ಬಿಡ್ತಾ ಇತ್ತು, ಈಗೆಲ್ಲ ಖಾಲಿ ಕೆರೆಗಳು. ಹಾಗೆ ಹಾಗೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.